ಇತಿಹಾಸ ಪ್ರಸಿದ್ಧ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಪುತ್ತೂರು ಒಡಿಯನ ಜಾತ್ರೋತ್ಸವ ಕೋವಿಡ್ ನಿಯಮಗಳನ್ನು ಪಾಲಿಸಿಕೊಂಡು ಸಂಭ್ರಮದಿಂದ ನಡೆದಿದೆ ಇದೀಗ ಜಾತ್ರೆಯ ಬಳಿಕ ನಿನ್ನೆ ಸಂರಕ್ಷಣೆ ಮತ್ತು ರಾತ್ರಿ ಮಂತ್ರಾಕ್ಷತೆ ಕಾರ್ಯಕ್ರಮ ನೆರವೇರಿತು ದೇವಳದಲ್ಲಿ ರಾತ್ರಿ ಪೂಜೆಯ ಬಳಿಕ ಬ್ರಹ್ಮಶ್ರೀ ವೇದಮೂರ್ತಿ ಕುಂಟಾರು ರವೀಶ್ ತಂತ್ರಿ ಅವರು ಮಂತ್ರಾಕ್ಷತೆಯನ್ನ ಭಕ್ತರಿಗೆ ವಿತರಿಸಿದ್ರು ಇದೇ ಸಂದರ್ಭದಲ್ಲಿ ದೇವರ ನಿತ್ಯ ಉತ್ಸವ ವಸಂತಕಟ್ಟೆಯಲ್ಲಿ ಪೂಜೆ ನಡೆಯಿತು ದೇವಳದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಮುಳಿಯಾ ಕೇಶವ ಪ್ರಸಾದ್ ಪ್ರಧಾನ ಅರ್ಚಕರು ಸದಸ್ಯರು ಆಗಿರುವ ವಿಎಸ್ ಭಟ್ ಸದಸ್ಯರಾದ ರವೀಂದ್ರನಾಥ್ ರೈಬಳ್ಳಮಜಲು ಶೇಖರ್ ನಾರಾವಿ ರಾಮಚಂದ್ರ ಕಾಮತ್ ಐತಪ್ಪ ನಾಯ್ಕ ರಾಮದಾಸ್ ಗೌಡ ವೀಣಾ ಬಿಕೆ ಡಾಕ್ಟರ್ ರಾವ್ ದೇವಳದ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಭಂಡಾರಿ ಕಚೇರಿ ವ್ಯವಸ್ಥಾಪಕ ಹರೀಶ್ ಶೆಟ್ಟಿ ದೇವಳದ ವಾಸ್ತು ಇಂಜಿನಿಯರ್ ಪಿಜಿ ರಾವ್ ಸೇರಿದಂತೆ ಹಲವಾರು ಮಂದಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ದೇವಳದ ಪೂಜೆಯ ಆರಂಭದಲ್ಲಿ ಜಾತ್ರೋತ್ಸವದಲ್ಲಿ ವಿವಿಧ ಸೇವಾ ಕಾರ್ಯಕ್ಕೆ ಪಾತ್ರರಾದ ದೇವಳದ ಅರ್ಚಕರು ಪರಿಚಾರಕ ವರ್ಗಕ್ಕೆ ಸಂಪ್ರದಾಯದಂತೆ ಆರಂಭದಲ್ಲಿ ಹೊಸ ಬಟ್ಟೆಗಳನ್ನು ದೇವಳದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಮುಡಿಯ ಕೇಶವ ಪ್ರಸಾದ್ ವಿತರಿಸಿದ್ರು ಬಳಿಕ ಇತಿಹಾಸ ಪ್ರಸಿದ್ಧ ಪುತ್ತೂರು ಶ್ರೀ ಮಹಲಿಂಗೇಶ್ವರ ದೇವಸ್ಥಾನದಲ್ಲಿ ಶ್ರೀದೇವರ ವರ್ಷಾವಧಿ ಜಾತ್ರೆಯ ಬಳಿಕ ಏಪ್ರಿಲ್ ಇಪ್ಪತ್ತರಂದು ರಾತ್ರಿ ದೇವಳದ ಕೆರೆಯ ಬಳಿ ಅಂಗಣತಾಯ ಮತ್ತು ಪಂಜುಲಿ ದೈವಗಳ ನೇಮ ನಡಾವಳಿ ನಡೆಯಿತು ದೇವಳದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಮುಳಿಯ ಕೇಶವಪ್ರಸಾದ್ ಪ್ರಧಾನ ಅರ್ಚಕರು ಸದಸ್ಯರೂ ಆಗಿರುವ ವಿಎಸ್ ಭಟ್ ಸದಸ್ಯರಾದ ರವೀಂದ್ರನಾಥ್ ರೈ ಬಳ್ಳಮಜಲು ಶೇಖರ್ ನಾರಾವಿ ರಾಮಚಂದ್ರ ಕಾಮತ್ ಬಿಐತಪ್ಪ ನಾಯ್ಕ್ ರಾಮದಾಸ್ ಗೌಡ ವೀಣಾ ಬಿಕೆ ಡಾಕ್ಟರ್ ಸುಧಾ ಎಸ್ ರಾವ್ ದೇವಳದ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಭಂಡಾರಿ ಪ್ರಸಾದ್ ಶೆಟ್ಟಿ ಮಾಜಿ ಪುರಸಭೆ ಅಧ್ಯಕ್ಷ ರಾಜೇಶ್ ಬನ್ನೂರು ದೇವಪ್ಪನೋಂಡ ರತ್ನಾಕರ ನಾಯಕ ಮತ್ತಿತರರು ಉಪಸ್ಥಿತರಿದ್ದರು ಕಿಟ್ಟಣಗೌಡ ಅವರು ಮಧ್ಯಸ್ಥರಾಗಿ ಸಹಕರಿಸಿದ್ರು ಅನೀಶ್ ಕುಮಾರ್ ನ್ಯೂಸ್